ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್ ಹೋಪ್ ಇಂಗ್ ಇಸ್ ಆಲ್ ಆರ್ ಡೂಯಿಂಗ್ ವೆಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋಸ್ನ ಲೈಕ್ ಮಾಡಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ ಅನಾಟಮಿ ಸಬ್ಜೆಕ್ಟ್ ಇಂದ ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಚೆಕ್ ಔಟ್ ಮಾಡಿ ಸೊ ಇವತ್ತು ಫಿಸಿಯಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ ಫಿಸಿಯೋಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಇದರಲ್ಲಿ ಫಸ್ಟ್ ಯಾವ್ದಪ್ಪ ಶಾರ್ಟ್ ಆನ್ಸರ್ಸ್ ಅಂದ್ರೆ ಸಾರಿ ಲಾಂಗ್ ಆನ್ಸರ್ಸ್ ಅಲ್ಲಿ ಯಾವ್ದಾದ್ರು ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ದ ದ ಫಸ್ಟ್ ಕ್ವಶನ್ ಈಸ್ ಇಂಡಿಕೇಶನ್ಸ್ ಫಾರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಟಾಪಿಕ್ ಇಂದ ಬ್ಲಡ್ ಟಾಪಿಕ್ ಇಂದ ತುಂಬಾನೇ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಈ ಟಾಪಿಕ್ ಅನ್ನ ನೀವು ಸ್ಕಿಪ್ ಮಾಡಬಾರ್ದು ಎಲ್ಲಾ ಕ್ವಶನ್ಸ್ನ ಕವರ್ ಮಾಡಿ ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕಾಂಪ್ಲಿಕೇಷನ್ಸ್ ಆಫ್ ಮಿಸ್ ಮ್ಯಾಚ್ಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇನ್ ಕೇಸ್ ಏನಾದರೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಿಸ್ ಮ್ಯಾಚ್ ಆದರೆ ಅಥವಾ ಮಿಸ್ ಮ್ಯಾಚ್ ಅಂತ ಏನು ಈಗ ಫಾರ್ ಎಕ್ಸಾಂಪಲ್ ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇದ್ದಾಗ ನೀವೇನಾದರೂ ಬಿ ಪಾಸಿಟಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಆ ರೀತಿ ಮಿಸ್ ಮ್ಯಾಚ್ ಆದರೆ ಏನಾಗಬಹುದು ಸೊ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕ್ರೈಬ್ ಕಾಂಪೋಸಿಷನ್ ಅಂಡ್ ಎನಿ ಟು ಫಂಕ್ಷನ್ಸ್ ಆಫ್ ಬ್ಲಡ್ ಸೊ ಬ್ಲಡ್ ಕಾಂಪೋಸಿಷನ್ಸ್ ಏನು ಮತ್ತೆ ಬ್ಲಡ್ ನ ಫಂಕ್ಷನ್ಸ್ ಬರೀರಿ ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಆಫ್ ಲಿವರ್ ಸೊ ಅದೇ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಲಿವರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ಫಂಕ್ಷನ್ಸ್ ಆಫ್ ಲಿವರ್ ಏನೇನು ಲಿವರ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ ಸೊ ಆದರೆ ಫಂಕ್ಷನ್ಸ್ ಆಫ್ ಲಿವರ್ ಏನಪ್ಪಾ ಸೊ ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು ಪ್ರೋಟೀನ್ ಪ್ಲಾಸ್ಮಾ ಪ್ರೋಟೀನ್ ಸಿಂಥಸಿಸ್ ಆಗುವಂಥದ್ದು ಬ್ಲಡ್ ಫ್ಲೋಟಿಂಗ್ ಫ್ಯಾಕ್ಟರ್ಸ್ ಅಲ್ವಾ ಸೊ ದೀಸ್ ಆರ್ ಆಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಈಸ್ ಫಂಕ್ಷನ್ಸ್ ಆಫ್ ಲಿವರಲ್ಲಿ ಬರೆದು ಸೊ ಅದ್ರ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ಡಿಟಾಕ್ಸಿಫಿಕೇಷನ್ ಡಿಟಾಕ್ಸಿಫಿಕೇಷನಲ್ಲಿ ಏನೋ ಮಾಡುತ್ತೆ ಲಿವರ್ ಸೊ ಹಾಗೆ ನೀಟಾಗಿ ಬರಿತಾ ಹೋಗಬೇಕಾಗತ್ತೆ ಸೊ ನೆಕ್ಸ್ಟ್ ಒನ್ ಲಂಗ್ ವಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟೀಸ್ ಸೊ ನೆಕ್ಸ್ಟ್ ನಾರ್ಮಲ್ ಕಾನ್ಸ್ಟಿಟ್ಯೂಯ ಆಫ್ ಯೂರಿನ್ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಸೊ ಯೂರಿನ್ ನ ಕಾಂಪೋಸಿಷನ್ ಏನೇನ್ ಇರುತ್ತೆ ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ದೋಸ್ ಆರ್ ದಿ ಕಾಂಪೋಸಿಷನ್ ಅಂಡ್ ಫಂಕ್ಷನ್ಸ್ ಆಫ್ ಸಿ ಎಸ್ ಎಫ್ ಸಿ ಎಸ್ ಎಫ್ ನ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಕಾಂಪೋಸಿಷನ್ ಏನು ಕಾಂಪೋಸಿಷನ್ ಫಂಕ್ಷನ್ ಫಂಕ್ಷನ್ನ ಕೇಳಿದ್ದಾರೆ ಸೊ ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟ್ ಆಗಿರುವಂಥ ಕ್ವಶನ್ ಅಪ್ಪ ಇದು ಅದ್ಯಾವುದು ಡಿಫೈನ್ ಎರೆಥ್ರೋಪಾಯೋಸಿಸ್ ದೆನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ದರಿಥಯೋಸಿಸ್ ಸೊ ನಾನು ಲಾಂಗ್ ಕ್ವಶನ್ಸ್ ನ ಡಿಸ್ಕಸ್ ಜಾಸ್ತಿ ಮಾಡ್ತಾ ಇಲ್ಲಪ್ಪ ಸೊ ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸೊ ಹಾಗಾಗಿ ನಾನು ಶಾರ್ಟ್ ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಹೈಪಾಕ್ಸಿಯಾ ಹೈಪಾಕ್ಸಿಯ ಲಾಂಗ್ ಆನ್ಸರ್ಸ್ ಅಲ್ಲೂ ಕೇಳ್ತಾರೆ ಶಾರ್ಟ್ ಆನ್ಸರ್ಸ್ ಕೇಳ್ತಾರೆ ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ಸೊ ಪ್ಲಾಸ್ಮಾ ಪ್ರೋಟೀನ್ಸ್ ಅಂತ ಅಂದ್ರೇನು ಸೊ ಪ್ಲಾಸ್ಮಾ ಪ್ರೋಟೀನ್ಸ್ ನ ಫಂಕ್ಷನ್ಸ್ ಏನೇನು ಸೊ ನೆಕ್ಸ್ಟ್ ಇದನ್ನ ತ್ರೀ ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ಲಾಸ್ಮಾ ಪ್ರೋಟೀನ್ಸ್ ಫಂಕ್ಷನ್ಸ್ ಏನೇನು ಅಂತ ಸೊ ನೆಕ್ಸ್ಟ್ ಒನ್ ಎ ಬಿ ಓ ಬ್ಲಡ್ ಗ್ರೂಪಿಂಗ್ ಆ್ಯಂಡ್ ಆರ್ ಎಚ್ ಟೈಪಿಂಗ್ ಸೊ ನೆಕ್ಸ್ಟ್ ಸಿಸ್ಟಮಿಕ್ ಆ್ಯಂಡ್ ಪಲ್ಮಿನರಿ ಸರ್ಕ್ಯುಲೇಷನ್ ಎರಡನ್ನ ಕೂಡ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅದೇ ರೀತಿ ನೀವು ಡೈಜೆಸ್ಟಿವ್ ಸಿಸ್ಟಮಿಗೆ ಹೋದ್ರೆ ಅನಾಟಮಿಯಲ್ಲಿ ಅಲ್ಲೆಲ್ಲಿ ಕೇಳ್ತಾರಪ್ಪ ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ಸ್ ಬಗ್ಗೆ ಕೇಳ್ತಾರೆ ಮತ್ತೆ ಸ್ಟಮಕ್ ನ ಡಯಾಗ್ರಾಮ್ ಬರೀರಿ ಮತ್ತೆ ಸ್ಟಮಕ್ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಆದ್ರೆ ಇಲ್ಲೇನು ಬರೀ ಫಂಕ್ಷನ್ಸ್ ನ ಕೇಳ್ತಾರೆ ಏನನ್ನ ಕೇಳಿದರೆ ಫಂಕ್ಷನ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕೇಳ್ಬಹುದು ಅಥವಾ ಫಂಕ್ಷನ್ಸ್ ಆಫ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಕೇಳಬಹುದು ಸೊ ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ರಿಪೀಟ್ ಆಗಿರುವಂಥದ್ದು ದಟ್ ಈಸ್ ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ನೆಫ್ರಾನ್ ಅಂಡ್ ಲಿಸ್ಟೆಡ್ ನ ಕೇಳಿದ್ದಾರೆ ನೆಫ್ರಾನ್ ಡಯಾಗ್ರಾಮ್ ನ ಬಿಡಿಸಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡುವಂತದ್ದು ಸೊ ನೆಕ್ಸ್ಟ್ ಒನ್ ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಒನ್ ದಟ್ ಈಸ್ ಹೋಮಿಯೋಸ್ಟಾಸಿಸ್ ಸೊ ಹೋಮಿಯೋಸ್ಟಾಸಿಸ್ ಅಂತ ಅಂದ್ರೆ ಏನು ಸೊ ವಾಟ್ ಈಸ್ ಹೋಮಿಯೋಸ್ಟಾಸಿಸ್ ಸೊ ಏನ್ರಪ್ಪ ಹೋಮಿಯೋಸ್ಟಾಸಿಸ್ ಅಂತ ಅಂದ್ರೆ ಸೊ ಇದು ಬಾಡಿಯಲ್ಲಿ ಆಗುವಂತ ಒಂದು ಬ್ಯಾಲೆನ್ಸ್ ಸೊ ಬಾಡಿಯಲ್ಲಿ ಬ್ಯಾಲೆನ್ಸ್ ಮತ್ತು ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ ಸೊ ಪ್ರಾಪರ್ ಫಂಕ್ಷನ್ ಫಂಕ್ಷನ್ ಪ್ರಾಪರಾಗಿ ಮಾಡಬೇಕು ಇದ್ರ ಜೊತೆಗೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗಿರಬೇಕು ಅಥವಾ ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗಬೇಕು ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಬೇಕು ಮತ್ತು ಪಿ ಹೆಚ್ ಮೇಂಟೈನ್ ಆಗಬೇಕು ಪೇ ನಮ್ಮ ಬಾಡಿ ಮೇಂಟೇನ್ ಮಾಡುತ್ತಲ್ವಾ ಸೊ ಈ ಎಲ್ಲ ಪ್ರೊಸೀಜರ್ಸ್ನ ಎಲ್ಲ ಫಂಕ್ಷನ್ಸ್ನ ಎಲ್ಲ ಸೇರಿಸಿ ಸೊ ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತಲ್ವ ನಮ್ಮ ಬಾಡಿ ಅಂತಹ ನಾವು ಒಂದು ಬ್ಯಾಲೆನ್ಸ್ನ ನಾವು ಹೋಮಿಯೋಸ್ಟ್ಯಾಸಿಸ್ ಅಂತ ಕರಿತೀವಿ ಒಂದು ಪ್ರೊಸೆಸ್ ಇದು ಬಾಡಿಯಲ್ಲಿ ನಡೆಯುವಂಥದ್ದು ಹೋಮಿಯೋಸ್ಟ್ಯಾಸಿಸ್ ಅಂತ ಅಂದರೆ ಇಟ್ ಈಸ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ ಏನು ಹೋಮಿಯೋಸ್ಟ್ಯಾಸಿಸ್ ಅಂತ ಅಂದರೆ ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ ಇದೇನು ದಟ್ ಅವರ್ ಬಾಡಿ ಮೇಂಟೆನ್ಸ್ ದಟ್ ಅವರ್ ಬಾಡಿ ಮೇಂಟೆನ್ಸ್

ಅಥವಾ ಬಿ ಪಿ ಅಥವಾ ಪಿ ಹೆಚ್ ಸೊ ಇನ್ ಕೇಸ್ ಏನಾದರೂ ಇದರಲ್ಲಿ ಯಾವುದೇ ಒಂದು ಕಂಡೀಷನ್ಸ್ ಫಾರ್ ಎಕ್ಸಾಂಪಲ್ ಬಾಡಿ ಟೆಂಪ್ರೇಚರೇ ಕೂಡ ಡಿಸ್ಟರ್ಬ್ ಆದರೆ ಸೊ ಯಾವುದೇ ಕಂಡೀಷನ್ಸ್ ಇದರಲ್ಲಿ ಬ್ಯಾಲೆನ್ಸಸ್ ಡಿಸ್ಟರ್ಬ್ ಆದರೆ ಏನಾಗುತ್ತೆ ಸೊ ನಮ್ಮ ಬಾಡಿ ವರ್ಕ್ ಮಾಡಿ ಅದನ್ನು ರೀಸ್ಟೋರ್ ಮಾಡಿ ಮತ್ತೆ ನಾರ್ಮಲ್ ರಿಟರ್ನಿಗೆ ಬಾಡಿನ ತಲುಪಿಸ್ತೇನೆ ಸೊ ದಟ್ ಈಸ್ ಕಾಲ್ಡ್ ಎಸ್ ಹೋಮಿಯೋಸ್ಟಾಸಿಸ್ ದಿಸ್ ಈಸ್ ಒನ್ ಆಫ್ ದಿ ಪ್ರೊಸೆಸ್ ದಟ್ ಈಸ್ ಡನ್ ಬ್ಯಾ ಅವರ್ ಬಾಡಿ ಆಯಿತಾ ಸೊ ನೆಕ್ಸ್ಟ್ ಕ್ವಶನ್ ಈಸ್ ರೈಟ್ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಪ್ಲೇಟ್ಲೆಟ್ ಕೌಂಟ್ ಆರ್ ಬಿ ಸಿ ಕೌಂಟ್ ಮತ್ತೆ ಡಬ್ಲ್ಯೂ ಬಿ ಸಿ ಕೌಂಟ್ ಸೊ ಪ್ಲೇಟ್ಲೆಟ್ ಕೌಂಟ್ ಎಷ್ಟು ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಟು ಫೋರ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಪ್ಲೇಟ್ಲೆಟ್ ಕೌಂಟ್ ವ್ಯಾಲ್ಯೂಸ್ ಸೊ ಅದೇ ಫೋರ್ ಆರ್ ಬಿ ಸಿ ಕೌಂಟ್ ಇದು ಮಿಲಿಯನ್ಸ್ ಅಲ್ಲಿ ನೋಡೋದು ಫೋರ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಸೆಲ್ಸ್ ಸೊ ಅದೇ ಡಬ್ಲ್ಯೂ ಬಿ ಸಿ ಕೌಂಟ್ ಫೋರ್ ಥೌಸಂಡ್ ಟು ಲೆವೆನ್ ಥೌಸಂಡ್ ಸೆಲ್ಸ್ ಸೊ ನೆಕ್ಸ್ಟ್ ಥರ್ಡ್ ಒನ್ ಆಂಟಿ ಕೋಲೆನ್ಸ್ ಸೊ ಎಕ್ಸಾಮ್ ಏನು ಆ್ಯಂಟಿ ಕೋಆಾಗ್ಯುಲೆಂಟ್ಸ್ ಅಂತ ಅಂದ್ರೆ ಸೊ ಬಾಡಿಯಿಂದ ಹೊರಗೆ ನಾವು ಬ್ಲಡ್ ತೆಗ್ದಾಗ ಏನಾಗುತ್ತೆ ಬೇಗನೆ ಅದು ಹೆಪ್ಪುಗಟ್ಟುತ್ತಲ್ವ ಆ ರೀತಿ ಆ ಬ್ಲಡ್ ಆ ರಕ್ತ ಹೆಪ್ಪು ಕಟ್ಟಬಾರ್ದು ಅಂತ ಹೇಳಿ ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ ಸೊ ದೋಸ್ ಆರ್ ಕಾಲ್ಡ್ ಆಸ್ ಆ್ಯಂಟಿ ಕೋಆಾಗ್ಲೆಂಟ್ಸ್ ಆ್ಯಂಟಿ ಅಂದರೆ ಆಪೋಸಿಟ್ ಕ್ವಾಗ್ಯುಲೇಷನ್ ಕ್ವಾಗ್ಯುಲೆಂಟ್ಸ್ ಅಂತಂದ್ರೆ ಕ್ವಾಗ್ಯುಲೇಷನ್ ತಡೆಗಟ್ಟುವುದು ಅಲ್ಲ ದಟ್ ಈಸ್ ಆ್ಯಂಟಿ ಕ್ವಆಾಗ್ಲೆಂಟ್ಸ್ ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ಸೊ ಪ್ಲಾಸ್ಮಾ ಪ್ರೋಟೀನ್ಸ್ ಫಂಕ್ಷನ್ ಏನಪ್ಪ ಇದು ಕೂಡ ಲಾಂಗ್ ಆನ್ಸರ್ಸ್ ಅಲ್ಲೂ ಕೇಳಿದಾರೆ ಅಲ್ವಾ ಸೊ ಏನೇನು ನೋಡೋಣ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಪ್ರೋಟೀನ್ಸ್ ಫಂಕ್ಷನ್ಸ್ ಏನೇನಪ್ಪಾ ಅಂತಂದ್ರೆ ಆಸ್ಮೋಟಿಕ್ ಪ್ರೆಷರ್ನ ಮೇಂಟೈನ್ ಮಾಡುತ್ತೆ ಆಯ್ತಾ ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋಟೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಹಾರ್ಮೋನ್ಸ್ ವೈಟಮಿನ್ಸ್ ಅಂಡ್ ಎನ್ಸೈಮ್ಸ್ ಮತ್ತೆ ಇಮ್ಯೂನ್ ಡಿಫೆನ್ಸ್ immune defense so next blood clotting blood clotting and acid base balance those these are all the functions of plasma proteins plasma protein functions nno so those are the uh, transportation transportation of vitamins nutrients

ट्रिप्सिन, तो फर्स्ट वन इस ट्रिपिन आईमो ट्रिपिन ट्रिपिनीन आईमो ट्रिपिन सो इनक हेल्पेस्ट दि प्रोटीन प्रोटीन डईजेस्ट सो नेक्स्ट वन अमल अमैलैस ऐन डईजेस्ट कारबोहड्रेट्स डेजेस्टोहड्रेट आेक्डउन इन टू शुगर्स सो नेक्स्ट वन ಲೈಕ್ ಹೆಸರಲ್ಲೇ ಇದೆ ಇಟ್ ಬ್ರೇಕ್ ಡೌನ್ ಫ್ಯಾಟ್ಸ್ ಬ್ರೇಕ್ ಡೌನ್ ಫ್ಯಾಟ್ಸ್ ಸೊ ಏನು ಇನ್ ಕ್ವಶನ್ ಏನು ಕೇಳಿರೋದು ಎನ್ಯುಮರೇಟ್ ದ ಎನ್ಸೈಮ್ಸ್ ಆಫ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸಲ್ಲಿರುವಂಥ ಜ್ಯೂಸ್ ಎನ್ಸೈಮ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ ಫಸ್ಟ್ ಒನ್ ಇಸ್ ಟ್ರಿಪ್ಸ್ ಇನ್ ಅಂಡ್ ಕೈಮೋಟ್ರಿಪ್ಸ್ ದ ಡೈಜೆಸ್ಟ್ ದ ಪ್ರೋಟೀನ್ ಅಮೈಲೇಸ್ ಡೈಜೆಸ್ಟ್ ದ ಕಾರ್ಬೋಹೈಡ್ರೇಟ್ಸ್ ಅಂಡ್ ಬ್ರೇಕ್ ಡೌನ್ ಇನ್ ಟು ಶುಗರ್ಸ್ ನೆಕ್ಸ್ಟ್ ಒನ್ ಲೈಕ್ ಪೇಸ್ ಅಂಡ್ ಬ್ರೇಕ್ ಡೌನ್ ದಿ ಫ್ಯಾಟ್ಸ್ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಡಿಗ್ಲುಟೇಷನ್ ಏನು ಡಿಗ್ಲುಟೇಷನ್ ಅಂತ ಅಂದ್ರೆ ಸೊ ಇದೊಂದು ಸೈಂಟಿಫಿಕ್ ಟರ್ಮ್ ಇದು ಡಿಗ್ಲುಟೇಷನ್ ಅಂತ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಸೈಂಟಿಫಿಕ್ ಟರ್ಮ್ ಇದು ಈಸ್ ಏನಪ್ಪ ಈ ಸೈಂಟಿಫಿಕ್ ಟರ್ಮ್ ಅಂತಂದ್ರೆ ಏನಿದು ಇದು ಡಿಗ್ಲುಟೇಷನ್ ಅಂತ ಅಂದ್ರೆ ಇಟ್ ಈಸ್ ಪ್ರೊಸೆಸ್ ಆಫ್ ಫಾಲೋಯಿಂಗ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಫಾಲೋಯಿಂಗ್ ಇದ್ರಲ್ಲಿ ಏನಾಗುತ್ತೆ ಏನಂತ ಹೇಗೆ ಡಿಫೈನ್ ಮಾಡೋದು ಇಟ್ ಈಸ್ ಅ ಪ್ರೊಸೆಸ್ ಆಫ್ ಫಾಲೋಯಿಂಗ್ ವಿಚ್ ಈಸ್ ವಿಚ್ ಈಸ್ ದ ಮೂಮೆಂಟ್ ಆಫ್ ಫುಡ್ ಮೂಮೆಂಟ್ ಆಫ್ ಫುಡ್ ದಟ್ ಈಸ್ ಲಿಕ್ವಿಡ್ ಆಗಿರಬಹುದು ಸಾಲಿಡ್ ಆಗಿರಬಹುದು ಅಥವಾ ಸಲೈವ ಆಗಿರ್ಬೋದು ಫ್ರಮ್ ಮೌತ್ ಟು ಸ್ಟೊಮಕ್ ಮೌತ್ ಟು ಸ್ಟೊಮಕ್ ಸೊ ಸೈಂಟಿಫಿಕ್ ಟರ್ಮ್ ಇದು ಸ್ವಾಲೋಯಿಂಗ್ ಇದು ಪ್ರೊಸೆಸ್ ಆಫ್ ಸ್ವಾಲೋಯಿಂಗ್ ಡೆಗ್ಲುಟೇಷನ್ ಅಂತ ಅಂದ್ರೇನು ಇದೊಂದು ಪ್ರೊಸೆಸ್ ಆಫ್ ಸ್ವಾಲೋಯಿಂಗು ಏನಪ್ಪ ಹೇಗೆ ಇದರಲ್ಲಿ ಡಿಫೈನ್ ಮಾಡ್ತೀರಾ ಅಂತಂದರೆ ನಾವು ತಿನ್ನುವಂಥ ಆಹಾರನ ಮೂವ್ಮೆಂಟ್ ಇದು ಮೂವ್ಮೆಂಟ್ ಅಂದರೆ ಅಂದರೆ ಯಾವ ಆಹಾರ ದಟ್ ಈಸ್ ಲಿಕ್ವಿಡ್ ಆಗಿರ್ಬೋದು ಸಲೈವ ಆಗಿರ್ಬೋದು ನಮ್ಮ ಮೌತಿಂದ ಹೊಟ್ಟೆ ಒಳಗೆ ಹೋಗುವಂಥ ಆ ಪ್ರೊಸೆಸ್ ಏನಿದೆ ಆ ಮೂವ್ಮೆಂಟ್ ಏನಿದೆ ಅದನ್ನು ನಾವು ಡೆಗ್ಲುಟೇಷನ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಮಸಲ್ಸ್ ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಟೈಪ್ಸ್ ಆಫ್ ಮಸಲ್ಸ್ ಯಾವ್ದು ಸ್ಕೆಲೆಟಲ್ ಮಸಲ್ ಟೈಪ್ಸ್ ಆಫ್ ಮಸಲ್ ಕೇಳಿದರೆ ಯಾವ್ದು ಸ್ಕೆಲೆಟಲ್ ಮಸಲ್ ಕಾರ್ಡಿಯಾಕ್ ಮಸಲ್ ಸ್ಮೂತ್ ಮಸಲ್ ಸ್ಕೆಲೆಟಲ್ ಮಸಲ್ ಕಾರ್ಡಿಯಾಕ್ ಮಸಲ್ ಮತ್ತೆ ಸ್ಮೂತ್ ಮಸಲ್ ಸೊ ನೆಕ್ಸ್ಟ್ ಕ್ವೆಶನ್ ಡಿಫೈನ್ ಕಾರ್ಡಿಯಾಕ್ ಔಟ್ಪುಟ್ ಅಂಡ್ ಇಟ್ಸ್ ನಾರ್ಮಲ್ ವ್ಯಾಲ್ಯೂ ಸೊ ಇದೆಲ್ಲ ಬೇಸಿಕ್ ಟರ್ಮ್ಸ್ ಇದೆಲ್ಲ ನಿಮಗೆ ಗೊತ್ತಿರಬೇಕು ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡ್ಬಾರ್ದ್ರೆ ముగీతప్ప సో ఏను డిఫైన్ కార్డియాక్ అవుట్పుట్ అండ్ ఇట్స్ నార్మల్ వాల్యూ సో ఏను కార్డిక్ ఔట్పుట్ అంతేను ఏనప్ప కార్డియాక్ ఔట్పుట్ అంతే అమౌంట్ ఆఫ్ బ్లడ్ కార్డియాక్ ఔట్పుట్ అంతేను అమౌంట్ ఆఫ్ బ్లడ్ దట్ ఈస్ పంప్డ్ బై హార్ట్ పంప్డ్ బై హార్ట్ ಥ್ರೂ ಔಟ್ ದ ಬಾಡಿ ಇನ್ ಮಿನಿಟ್ಸ್ ಒಂದು ಮಿನಿಟಲ್ಲಿ ನಮ್ಮ ಬ್ಲಡ್ ಥ್ರೂ ಔಟ್ ದ ಬಾಡಿಗೆ ಎಷ್ಟು ಅಮೌಂಟಲ್ಲಿ ಪಂಪ್ ಮಾಡುತ್ತಲ್ವ ಸೊ ಅದನ್ನು ನಾವು ಕಾರ್ಡಿಯಾಕ್ ಔಟ್ಪುಟ್ ಅಂತ ಕರಿತೀವಿ ಸೊ ಏನು ಕಾರ್ಡಿಯಾಕ್ ಔಟ್ಪುಟ್ ಅಂತ ಅಂದರೆ ಕಾರ್ಡಿಯಾಕ್ ಔಟ್ಪುಟ್ ಅಂತ ಅಂದರೆ ನಮ್ಮ ಹಾರ್ಟಲ್ಲಿ ಥ್ರೂ ಬಾಡಿಗೆ ಎಷ್ಟು ಅಮೌಂಟ್ ಆಫ್ ಬ್ಲಡ್ ಪಂಪ್ ಆಗುತ್ತಲ್ವಾ ಸೊ ಆ ಅಮೌಂಟನ್ನು ನಾವು ಕಾರ್ಡಿಯಾಕ್ ಔಟ್ಪುಟ್ ಅಂತ ಕರಿತೀವಿ ಸೊ ಈ ಕಾರ್ಡಿಯಾಕ್ ಔಟ್ಪುಟ್ಟನ್ನು ನಾವು ಲೀಟರ್ಸಲ್ಲಿ ಮೆಷರ್ ಮಾಡ್ತೀವಿ ಲೀಟರ್ಸ್ ನಾರ್ಮಲ್ ಎಷ್ಟು ಫೋರ್ ಟು ಏಯ್ಟ್ ಲೀಟರ್ಸ್ ಪರ್ ಮಿನಿಟ್ ಸೊ ಫೋರ್ ಟು ಏಯ್ಟ್ ಲೀಟರ್ಸ್ ಆಫ್ ಬ್ಲಡ್ನ ನಮ್ಮ ಹಾರ್ಟ್ ಏನು ಮಾಡುತ್ತೆ ಪರ್ ಮಿನಿಟಿಗೆ ಪಂಪ್ ಮಾಡಿ ಥ್ರೂ ಔಟ್ ದ ಬಾಡಿಗೆ ಏನು ಸರ್ಕ್ಯುಲೇಟ್ ಮಾಡುತ್ತೆ ಮಿನಿಟ್ಸ್ ಅಲ್ಲಿ ಫೋರ್ ಟು ಏಟ್ ಲೀಟರ್ಸ್ ಅಲ್ವಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಸೊ ಡಿಫೈನ್ ಕಾರ್ಡಿಯಾಕ್ ಔಟ್ಪುಟ್ ಅಂಡ್ ಇಟ್ಸ್ ನಾರ್ಮಲ್ ವ್ಯಾಲ್ಯೂ ಸೊ ನೆಕ್ಸ್ಟ್ ಒನ್ ನೇಮ್ ತ್ರೀ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇನ್ ಫೀಮೇಲ್ ಅಥವಾ ಮೇಲ್ ಕೇಳ್ಬೋದು ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಆಫ್ ಹಿಮೋಗ್ಲೋಬಿನ್ ಇದು ಗೊತ್ತೇ ಇದೆ ಅಲ್ವೇನಪ್ಪ ಫಂಕ್ಷನ್ಸ್ ಆಫ್ ಹಿಮೋಗ್ಲೋಬಿನ್ ಏನು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಸಿಡ್ ಬೇಸ್ ಬ್ಯಾಲೆನ್ಸ್ ಇದೆಲ್ಲ ಹೇಳ್ಬೋದು ಸೊ ನೆಕ್ಸ್ಟ್ ಒನ್ ಫಂಕ್ಷನ್ಸ್ ಆಫ್ ಸ್ಕಿನ್ ಸ್ಕಿನ್ ಫಂಕ್ಷನ್ಸ್ ಏನು protection heat regulation both those secretion excretion matter absorption these are all the functions of skin so next one is define dead space dead space mention its normal value so you na kura ni so define dead space mention the normal value so next one define ಜಿ ಎಫ್ ಆರ್ ಗೊತ್ತಿರುತ್ತೆ ಗ್ಲೋಬರ ಫಿಲ್ಟ್ರೇಷನ್ ರೇಟ್ ಗಿವ್ ಇಟ್ಸ್ ನಾರ್ಮಲ್ ವ್ಯಾಲ್ಯೂ ಸೊ ನೆಕ್ಸ್ಟ್ ಒನ್ ಇಸ್ ಹಿಮೋಗ್ಲೋಬಿನ್ ಯೂರಿಯಾ ಹಿಮೋಗ್ಲೋಬಿನ್ ಯೂರಿಯಾ ಅಂತಂದ್ರೆ ಹಿಮೋಗ್ಲೋಬಿನ್ ಇನ್ ಯೂರಿನ್ ಯೂರಿನ್ ಅಲ್ಲಿ ಹಿಮೋಗ್ಲೋಬಿನ್ ಅಥವಾ ಆರ್ಬಿಸಿಸ್ ಏನಾದ್ರೂ ಅದನ್ನ ಔಟ್ ಆಗ್ತಾ ಇದ್ರೆ ಅಂತ ಕಂಡೀಷನ್ಸ್ನ ಹಿಮೋಗ್ಲೋಬಿನ್ ಯೂರಿಯಾ ಅಂತ ಕರಿತೀವಿ ಸೊ ನೆಕ್ಸ್ಟ್ ಒನ್ ಹೈಪಾಕ್ಸಿಯಾ ಹೈಪಾಕ್ಸಿಯಾ ಅಂತಂದ್ರೇನು ಸೋ ಹೈಪಾಕ್ಸಿಯಾ ಅಂತ ಆಬ್ಸೆನ್ಸ್ ಆಫ್ ಎಲ್ ಆಫ್ ಆಕ್ಸಿಜನ್ ಅಂದರೆ ಆಕ್ ಟಿಶ್ಯೂಸಲ್ಲಿ ಎಷ್ಟು ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬೇಕೋ ಅಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಸಿಗೋದಿಲ್ಲ ಅಂತ ಕಂಡೀಷನ್ನ ನಾವು ಹೈಪಾಕ್ಸಿಯಾ ಅಂತ ಕರಿತೀವಿ ಹೈಪಾಕ್ಸಿಯಾ ಅಂತ ಅಂದ್ರೆ ಏನು ಟಿಶ್ಯೂಸಲ್ಲಿ ಎಲ್ ಆಫ್ ಆಕ್ಸಿಜನ್ ಆಬ್ಸೆನ್ಸ್ ಆಗುವಂಥದ್ದು ಆಬ್ಸೆನ್ಸ್ ಆಫ್ ಆಕ್ಸಿಜನ್ So next one normal values of bleeding time and clotting time so bleeding time normal value oh, 2 to 7 minutes ade clotting time the normal value 8 to ಫಿಫ್ಟೀನ್ ಮಿನಿಟ್ಸ್ ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಫಿಸಿಯಾಲಜಿ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿರಬೇಕು ಸೊ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಿಲ್ಲ ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟು ನಾನು ಹೇಳಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು